ಹಲೋ, ನಮಸ್ತೆ. ಅಹೋರಾತ್ರ ಅವರ ಮಾತಾಡೋದು? ಹೌದೌದು, ಕನ್ನಡದಲ್ಲಿ ಮಾತಾಡ್ಬಹುದಲ್ಲ? ಹೌದಮ್ಮ, ದೇವರು. ನಾನು ವನಿತಾ ಅಂತ, ಪ್ರೊಫೆಸರ್ ಮಾತಾಡುದು, ಹೊನ್ನಾವರದಿಂದ, ಉತ್ತರ ಕನ್ನಡ. ನನ್ನ ಮಾಲ್ತಿ ಬೆಕ್ಕು ರಾಣಿ ಹಬ್ಬಕ್ಕನ ಊರು. ಹಲೋ, ರಾಣಿ ಹಬ್ಬಕ್ಕನ ಊರು ಏನ್ ಹೇಳಿ? ಅದು ರಾವಣ ರಾಣಿ ಹಬ್ಬಕ್ಕನ ಊರದು, ಹೊನ್ನಾವರ. ಹೌದು ಸರ್, ನೀವು ಫ್ರೀ ಇದ್ದೀರಲ್ವಾ? ನಾನು ಹೊನ್ನಾವರದಿಂದ, ಉಡುಪಿಯಲ್ಲಿ ಪ್ರೊಫೆಸರ್ ಆಗಿರೋದು. ನಾನು ಹೊನ್ನಾವರ, ನನ್ನ ತಂದೆ ತಾಯಿಗಳಿಗೆ ಒಬ್ಬಳೆ ಮಗಳು. ನನಗೊಂದು ಮಾಲ್ತಿ ಬೆಟ್ಟ ಇತ್ತು ದೇವರು ಕೊಟ್ಟಂತದ್ದು. ಆ ಮಾಲ್ತಿ ಬೆಟ್ಟವನ್ನ ಕಡಿದು ಬೈಕು ಕಾರು ಹೋಗ್ಲಿಕ್ಕೆ ರಸ್ತೆ ನಿರ್ಮಾಣ ಮಾಡಿದ್ದಾರೆ. ಕಾಡು ಆ ಒಂದು 15-20 ಮರ ಎಲ್ಲ ಕಡ್ದು ಇಲ್ಲಿಗಳ ರಸ್ತೆ ನಿರ್ಮಾಣ ಮಾಡಿದ್ದಾರೆ. ಅದಕ್ಕೀಗ ನನ್ಗೆ ತುಂಬಾ ನೋವಾಗಿದೆ. ಈಗ ಕಡ್ದಂತ ಪಾರ್ಟಿ ಇದೆ ಅಲ್ವಾ, ಸ್ವಲ್ಪ ದುಡ್ಡಿನವರು, ಅದನ್ನ ತಹಶೀಲ್ದಾರಕ್ಕೆ ಸಪೋರ್ಟ್ ಕೊಟ್ಟಿದ್ರು. ಈಗ ಸಾಧಾರಣ ಒಂದು 2000 ಲೋಡ್ ಮಣ್ಣು, ಆಮೇಲೆ ಒಂದು 20-30 ಮರ ಎಲ್ಲ ನಾಶ ಮಾಡಿ, ಅದು ಸತ್ಯನಾಶ ಮಾಡಿ ಹಾಕಿದ್ದಾರೆ ಫಾರೆಸ್ಟ್ ಅನ್ನ. ಯಾರು, ಗವರ್ಮೆಂಟ್ ರೋಡ್ ಅಥವಾ ಯಾವ್ದು? ಗೌರ್ಮೆಂಟ್ ರೋಡ್ ಎಲ್ಲ ಇಲ್ಲ ಅಲ್ಲಿ, ಏನಕ್ಕೆ ಇಲ್ಲಿಗೆಲ್ಲ ಟ್ರೆಸ್ಪಾಸ್ ಆಗಿದೆ ಅದು. ಅದು ಯಾರು ಓನರ್? ಅದು ಪ್ರೈವೇಟ್ ಪಾರ್ಟಿ, ಒಂದು 3 ಜನ ಸೇರಿ ಮಾಡಿದ್ದಾರೆ. ಏನ್ ಹೆಸರು ಅವರು? ಅವರ ಮನೆಗಳಿಗೆ ಕಾರು ಬೈಕು ಹೋಗ್ಬೇಕಂತ ಗುಡ್ಡ ಕಡಿದಿದ್ದಾರೆ. ನಾನು ಓಮ್ಮ, ಅವ್ರ ಹೆಸರೇನು? ಅವರು ಒಬ್ರು ಲಾಯರು, ಆರ್ ಎಸ್ ಕಾಮತ್ ಅಂತ, ರಮಾಕಾಂತ್ ಶಿವ ಕಾಮತ್ ಅಂತ. ಮತ್ತೊಬ್ರು ಡಾಕ್ಟರ್, ಗೌರ್ಮೆಂಟ್ ಡಾಕ್ಟರ್ ಮಾಧವ್ ಕಾಮತ್ ಅವರ ಮಗ ಪ್ರಕಾಶ್ ಅಂತ. ಮತ್ತು ಅದಕ್ಕೆ ತಹಶೀಲ್ದಾರ್ ಸಪೋರ್ಟಿವ್ ವಿವೇಕ್ ಶೆಣವಿ ಅಂತ. ನಾವು ಹೀಸ್ ವರ್ಕಿಂಗ್ ಇನ್ ಕುಮಟ. ಅಟ್ ದಟ್ ಟೈಮ್ ಅವರು ಹೊನ್ನಾವರದಲ್ಲಿ ಇದ್ರು. ನಾನು ಒಂದು ಸಾಧಾರಣ 60-70 ಅಪ್ಲಿಕೇಶನ್ ಹಾಕಿದ್ದೆ, ನಾವು ಇದನ್ನ ನಿಲ್ಸಿ, ನನ್ನ ಬೆಟ್ಟ ಉಳಿಸ್ಕೊಡಿ, ಬೆಟ್ಟ ಉಳಿಸ್ಕೊಡಿ, ಎಲ್ಲ ಅರಣ್ಯ ರೋಧನ ಆಗಿದ್ದೆ. ನಾನು ಅದ್ರ ಮೇಲೆಲ್ಲ ಪೋಯಂ ಬರೆದಿದ್ದೇನೆ, ಐ ವಿಲ್ ಸೆಂಡ್ ಟು ಯು. ನನಗೆ ಇದರ ತುಂಬಾ ನೋವಾಗಿದೆ. ಹೌ ಟು ಪ್ರೊಟೆಸ್ಟ್ ಇಟ್? ಮೊದಲನೇದು ಭಯ ಬಿಡಬೇಕು. ಅವ್ರು ಸ್ಟ್ರಾಂಗು, ಅವ್ರು ರಿಚ್ಚು, ಇದನ್ನ ಬಿಡಬೇಕು. ಔಟ್ ಬರ್ಸ್ಟ್ ಆಗ್ಬೇಕು ನಾವು ಫೇಸ್ಬುಕ್ ಅಲ್ಲೆಲ್ಲ ಬಂದು. ನಾನೀಗ ಏನ್ ಮಾಡಿದೆ, ಯಾವ್ದಾದ್ರು ಇಂಜೆಕ್ಷನ್ ತಗೊಳ್ಳುವ ಅಂತ ಸಿವಿಲ್ ಇದೆ ಹೋದ್ರೆ ಇಮಿಡಿಯೇಟ್ ದಟ್ ಲಾಯರ್ ಫಾಲೋಸ್. ಅವರು ಹೋಗಿ ಮಾರನೇ ದಿನವೇ ಈ ಲಾಯರ್ಸ್ ಗಳು ಏನ್ ಹೇಳ್ತಾರಂತಂದ್ರೆ, ಅಯ್ಯೋ ಮೇಡಮ್, ಇದು ಮೊದಲಿಂದ ಇದ್ದ ರಸ್ತೆ ಅಲ್ವಾ, ಈ ಕಾಲ್ ಕಡಿಮೆ ಇಲ್ರಿ ಅಂತ ಹೇಳಿಬಿಟ್ಟು. ಕಡೆಗೆ ನಾನು ಮಾಡಿ ಮಾಡಿ ಉಡುಪಿಯಲ್ಲಿ ವರ್ಕ್ ಮಾಡುತ್ತೆ. ಅಹೋರಾತ್ರನ ಹೋರಾಟ ಲಾಯರ್ಸ್ ಮುಖಾಂತರ ಇರೋದೇ ಇಲ್ಲ. ಇಷ್ಟೆಲ್ಲ ಓದಿನ ವಿದ್ಯಾವಂತರಾಗಿ ಇಲ್ಲಮ್ಮ, ನೀವು ಅರ್ಥ ಮಾಡ್ಕೊತೀರ. ನನ್ನ ಸಪೋರ್ಟ್ ಏನ್, ನಾನು ಯಾರಿಗೂ ಸಪೋರ್ಟ್ ಮಾಡಲ್ಲ, ಸಪೋರ್ಟ್ ತಗೊಳ್ಳೋದಿಲ್ಲ. ನಾನು ನಿಮ್ಗೆ ಹೊಸ, ನೀವು ಕೇಳ್ತಾನೆ ಇಲ್ವಲ್ಲ, ನೀವು ಬರೀ ಮಾತಾಡ್ತಾನೆ ಇದ್ರೆ ನಾನು ಹಿಂಗೇ ಮಾತಾಡುದು? ನನ್ನ ಹೋರಾಟದ ಗತಿ ಹೇಳ್ತೀನಿ. ನಾನು ಒಬ್ಬಂಟಿ ಹೋರಾಟಗಾರ. ನಿಮ್ಮ ಹಾಗೆ ಅವ್ರ ಸಹಾಯ ಇವ್ರ ಸಹಾಯ ಕೇಳಿದಷ್ಟು ನಾವು ಸೋಲುವುದು ಗ್ಯಾರಂಟಿ. ಇದಕ್ಕೆ ನೀವು ಒಬ್ಬಂಟಿ ದೃಢ ಸಂಕಲ್ಪ ಮಾಡಬೇಕು. ಭಗವಂತನ ಎದುರು ಮರ ಉಳಿಸ್ಬೇಕಷ್ಟೇ, ನಾನು ಸತ್ರೂ ಪರವಾಗಿಲ್ಲ ಅನ್ನೋ ನಿರ್ಧಾರ ನಿಮ್ಮಲ್ಲಿ ಬರಬೇಕು. ನಮ್ಮದು ಜೀವನ ಆಗೋಗಿದೆ, ಇನ್ ಲಾಸ್ಟ್ ಬಾಲ್ಸ್ ಅಲ್ಲೂ ನಾನು ವಿಕೆಟ್ ಕಾಪಾಡ್ಕೋಬಾರದು ಅನ್ನೋ ವ್ಯಕ್ತಿತ್ವ ಇರಬೇಕು. ನಾನು ಹೋರಾಟ ಮಾಡಬೇಕು ಅನ್ನೋ ಗುಣ ನಿಮ್ಮಲ್ಲಿರ್ಬೇಕು. ಅದಕ್ಕೆ ನಿಮ್ಮ ಆಯುಧ ಪೆನ್. ಪೆನ್ ಅಲ್ಲಿ ನೀವು ಫೇಸ್ಬುಕ್ ಅಲ್ಲಿ ಬರೀಬೇಕು, ಇದು ತುಂಪು, ಇದು ಅನ್ಯಾಯ ಆಗಿದೆ, ಇದ್ರ ಫೋಟೋಸ್ ನೋಡಿ, ಇದು ನಾನು ಖಂಡಿಸ್ತಾ ಇದ್ದೀನಿ, ನನ್ನ ಪ್ರಾಣಕ್ಕೆ ಏನಾದ್ರೂ ತೊಂದರೆ ಆದ್ರೆ ಈ 3 ಜನರೇ ಕಾರಣ, ಇವರು ಅನ್ಯಾಯ ಮಾಡ್ತಾ ಇದಾರೆ, ಇದು ಲಾಯರ್ ಮುಖಾಂತರ ಯಾರು ಕೋರ್ಟ್ ತಗೊಳ್ಳೋದಿಲ್ಲ, ನನಗೆ ಓಡಾಡೋ ವಯಸ್ಸಿಲ್ಲ, ಕೋರ್ಟ್ ಮುಖಾಂತರ ನಾ ಅನ್ಯಾಯವನ್ನು ಹೇಳ್ತಾ ಇದ್ದೀನಿ. ಒಂದೊಂದು ಮರ ದಿನಕ್ಕೆ 4 ಕೋಟಿ ರೂಪಾಯಿ ಆಕ್ಸಿಜನ್ ಕೊಡುತ್ತೆ. 20 ಮರ ಅಂದ್ರೆ 24-80 ಕೋಟಿ ರೂಪಾಯಿ ನಷ್ಟ ಮಾಡಿದ್ದಾರೆ. ಈ ರೀತಿ ಗುಡ್ಡ ಕಡಿಯೋದ್ರಿಂದ ನಷ್ಟ ಆಗುತ್ತೆ. ಇವರು ಅನ್ಯಾಯದ ಮಾಡಿದ್ದಾರೆ ಸರ್ಕಾರ. ನಾನೊಬ್ಬ ಪ್ರಿನ್ಸಿಪಾಲ್ ನಾಗಿ ಹೇಳ್ತಾ ಇದ್ದೀನಿ, ಸರ್ಕಾರ ಇದಕ್ಕೆ ಆಕ್ಷನ್ ತಗೋಬೇಕು, ಇಲ್ಲ ಅಂದ್ರೆ ಸರ್ಕಾರ ಕೂಡ ಇವ್ರ ಜೊತೆ ಸೇರಿದೆ ಅನ್ಕೋತೀವಿ. ಈ ರೀತಿ ಬರೀಬೇಕು. ಫೇಸ್ಬುಕ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಮತ್ತೆ ನಿಮ್ದೇ ಟ್ವಿಟರ್ ಓಪನ್ ಮಾಡ್ಕೋಬೇಕು, ನಿಮ್ದೇ ಯೂಟ್ಯೂಬ್ ಓಪನ್ ಮಾಡಿ ಅದರಲ್ಲಿ ವಿಡಿಯೋ ಮಾಡಿ ಮಾತಾಡ್ಬೇಕು ಧೈರ್ಯವಾಗಿ. ನೀವು
ಇದು ಮಾಡದೇ ಇದ್ರೆ ತಾಯಿ ನಿಮ್ ಕಾಲು ಮುಟ್ಟಿ ಹೇಳ್ತೀನಿ, ನೀವು ನಮ್ ತಾಯಿ ಇದ್ದಂಗೆ ನೀವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆದಷ್ಟು ನಾಳೆ ಅಹೋರಾತ್ರ ನೀವು ಮೋಸ ಮಾಡ್ಬೋದು. ಯಾರಿಗ ಗೊತ್ತು? ಅದಕ್ಕೆ ದೇವರನ್ನ ಬಿಟ್ರೆ ಯಾರನ್ನ ನಂಬೇಡಿ. ಓಕೆ 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 ಓಕೆ, ಭಗವಂತನೇ ಕಾಪಾಡ್ತೀನಿ. ಇವಾಗ ನಾನು ಮೋಸ ಮಾಡದಿದ್ರು ಕೂಡ ನಾನೇನಾದ್ರು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರೆ ನೀವ್ ಅನ್ಕೋತೀರಿ ಅಯ್ಯೋ ಇವನು ಕೈ ಕೊಟ್ಟ ಅಂತ. ಆದ್ರಿಂದ ಒಬ್ಬರನ್ನ ನಂಬೇಡಿ, ಸ್ವಂತ ಮಕ್ಕಳನ್ನ ನಂಬೇಡಿ, ದೇವರನ್ನ ಮಾತ್ರ ನಂಬಿ. ಓಕೆ ಓಕೆ ಓಕೆ, ನಿಮ್ಗೆ ಹೇಳ್ಕೊಡ್ತಾ ಇದೀನಿ. ನಾನ್ ಹಂಗೆ ಮಾಡ್ತಾ ಇರ್ತೀನಿ, ನಾನು ಒಬ್ಬರ ನಂಬಿಕೆಯಿಂದ ಹೋರಾಟ ಮಾಡ್ತಿಲ್ಲ. ಓಕೆ ಓಕೆ ಓಕೆ. ತಪ್ಪಾಯ್ತಾ, ನಿಮ್ ಮನ್ಸಿಗೆ ನೋವಾಯ್ತಾ? ಇಲ್ಲ ಇಲ್ಲ, ನೆವರ್ ಸರ್, ನೆವರ್. ನನ್ಗೆ ಅದರಲ್ಲಿ ತುಂಬಾ ಮೀನಿಂಗ್ ಕಾಣಿಸ್ತು ವಾಟ್ ಯು ಸೇ. ನನ್ಗೆ ಅದು ತುಂಬಾ ಇದಾಯ್ತು, ಮೆಚ್ಚುಗೆ ಆಯ್ತು. ನೀವು ಒಂದ್ ಎಲೆಕ್ಟ್ರಿಕ್ ಬಿಲ್ ಕಟ್ಟಿ ಅಂತ ನಿಮ್ಮ ಪತಿಗೆ ಹೇಳ್ತೀರಿ ಅಂತ ಇಟ್ಕೊಳ್ಳಿ. ಹೌದು, ಅವರು ಅದನ್ನ ಮಾಡೋದ್ ನಿಧಾನ ಆದಾಗ ನೀವು ಅವ್ರ ಮೇಲೆ ಕೋಪ ಮಾಡ್ಕೋತೀರಿ. ಆದ್ರೆ ಅವ್ರ ಕಾರಣ ಎಲ್ಲ ಅನೇಕ ಇರುತ್ತೆ. ಹಂಗೆ ನೀವೇ ಕಟ್ಟಿದ್ರೆ ನಿಮ್ಗೆ ಗೊತ್ತಿರುತ್ತೆ ಯಾಕೆ ಲೇಟ್ ಆಗಿ ಕಟ್ಟಿದೆ ಅಂತ. ಹಂಗೆ ನಿಮ್ಮ ಹೋರಾಟ ನಿಮ್ಮದು, ನಿಮ್ಮ ಸುತ್ತಲಿರೋ ಮರ ನಿಮ್ಮದು, ಅದನ್ನ ಕಾಪಾಡೋ ಹೊಣೆ ಕೂಡ ನಿಮ್ಮದು. ಎಲ್ಲ ದೂರದಿಂದ ಅಹೋರಾತ್ರ ನಿಮ್ಮಲ್ಲಿ ಚಿಂಗಾರಿ ಹಚ್ಚಬೋದಷ್ಟೇ, ನೀವು ಬೆಳಕು ಚೆಲ್ಲುವುದು ನೀವೇ. ಹೌದು ಹೌದು, ಹಾಗಾಗಿ ನೀವು ಮುಂದುವರಿ. ಇದನ್ನ ಬೇಕಾದ್ರೆ ನೀವು ಒಪ್ಪಿದ್ರೆ ನಮ್ಮ ಈ ಆಡಿಯೋ ಇದೆಯಲ್ಲ ಇದನ್ನ ನಾನು ಫೇಸ್ಬುಕ್ ಅಲ್ಲಿ ಹಾಕ್ತೀನಿ. ಅಲ್ಲ ಏನ್ ಬೇಡ, ನೀ ಇವಾಗ ನಾವಿಬ್ರು ಮಾತಾಡಿರೋ ಮಾತುಕತೆನೆ ಹಾಕ್ತೀನಿ, ಒಪ್ಪಿಗೆನಾ? ಅಲ್ಲ ನಾವಿಬ್ರು ಮಾತಾಡಿರೋ ನಮ್ಮ ಈ ಆಡಿಯೋ ಇದೆಯಲ್ಲ ಇದನ್ನೇ ನಾನು ಫೇಸ್ಬುಕ್ ಅಲ್ಲಿ ಹಾಕಿದಾಗ ನಿಮ್ಮಂತ ಅನೇಕ ಹೋರಾಟಗಾರರು ಅನೇಕ ದಿಕ್ಕುಗಳಲ್ಲಿದ್ದಾರೆ, ಅವರೆಲ್ಲರಿಗೂ ಒಂದು ಒಂದು ಹೋರಾಟ ಅಂದ್ರೆ ಹೀಗೆ. ನಾನು ವನಿತಾ ಕಾಮತ್ ಅಂತ, ಪ್ರೊಫೆಸರ್. 40 ಇಯರ್ಸ್ ಸರ್ವಿಸ್ ಆಗಿದೆ ನನ್ನ ಗೌರ್ಮೆಂಟ್ ಸರ್ವಿಸ್. ನನ್ಗೀಗ 59 ಶಾರ್ಟ್ಲಿ ಬಿಕಮ್ ರಿಟೈರ್ಡ್. ಆದ್ರೆ ನನ್ನ ಒಂದು ಈ ಮರ ಕಡ್ದದ ಅನ್ಯಾಯ ಇದೆ ಅಲ್ಲ, ಅಷ್ಟು ಮಣ್ಣು ಸಾಕಿ ಆ ರೇಪ್ ಮಾಡಿದ ಹುಡುಗಿಯಾಗಿ ಮಾಡಿದ್ದಾರೆ ಆ ಫಾರೆಸ್ಟ್ ಅನ್ನ. ಈ ಒಂದು ಮಳೆ ಬಂದ್ರೆ ಎಲ್ಲ ಹೋಗಿಬಿಡ್ತದೆ. ಇಲ್ಲ, ಅದ್ರ ಫೋಟೋಸ್ ಎಲ್ಲ ಸಂಬಂಧಿಸಿದ ಹಂಚ್ಕೊಳ್ಳೋದ್ರೆ ಹಂಚ್ಕೊಳ್ಳಿ, ನಾನು ಹಾಕ್ತೀನಿ ಫೇಸ್ಬುಕ್ ಅಲ್ಲಿ ಹಾಕ್ತೀನಿ. ಈಗ ಈ ಆಡಿಯೋ ಹಾಕಿ ನೀವು, ನಾನು ವಿಡಿಯೋ ಅನ್ನ ಕಳಿಸ್ತೀನಿ. ಅಲ್ಲ ವಡ, ಮರ ಕಡ್ದಿರೋದು ಫೋಟೋಸ್ ಎಲ್ಲ ನಮ್ಗೆ ವಾಟ್ಸ್ಆಪ್ ಅಲ್ಲಿ ಮಾಡಿ, ನಾನು ನಿಮ್ಗೆ ಅದನ್ನ ಈ ಆಡಿಯೋ ಜೊತೆ ಹಂಚ್ಕೋತೀನಿ ಅದನ್ನ. ಓಕೆ, ಹಾಕಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.